ನಮಸ್ಕಾರಗಳು. ನನ್ನ ಹೆಸರು ಧ್ರುವ ಸಂತೋಷವಣ್ಣ, ಊರು ಕೆರೆಕೊಪ್ಪ. ನಾನು ಶಿರಸಿ ತಾಲೂಕಿನ ನರೇಗೊಯ್ಲಲ್ಲಿರುವ ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 6ನೇ ತರಗತಿ ಓದುತ್ತಿದ್ದೇನೆ. ನಾನು ಮಾತನಾಡುತ್ತಿರುವ ವಿಷಯ ಕನ್ನಡ ಕಸ್ತೂರಿ. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆಗೆ ನೆಮ್ಮಿರುವುದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ರಾಷ್ಟ್ರಕವಿ ಕುವೆಂಪುರವರ ಈ ಸಾಲುಗಳು ನಿತ್ಯ ವಿನೂತನ. ಕೇಳುವುದರ ಮನಸೂರೆ ಮಾಡುವುದರೊಂದಿಗೆ ಕನ್ನಡದ ಸದಭಿರುಚಿಯ ಕವಿ ಸಾಹಿತ್ಯದ ವಿಸ್ಮಯ ಲೋಕಕ್ಕೆ ನಮ್ಮನ್ನು ಕರೆತರುವುದು ನಿಶ್ಚಿತ. ಕರ್ನಾಟಕ ಈ ಪದದ ವ್ಯುತ್ಪತ್ತಿಯೇ ಕರುನಾಡು, ಅರ್ಥಾತ್ ಎತ್ತರದ ಪ್ರದೇಶ ಎಂಬುದು. ಕರ್ನಾಟಕ ಮತ್ತು ಕನ್ನಡ ಎಂಬ ಪದಗಳು ರಾಜ್ಯೋತ್ಸವಕ್ಕಷ್ಟೇ ಸೀಮಿತವಲ್ಲ. ಈ ಪದಗಳು ಒಂದಕ್ಕೊಂದು ಹೇಗೆ ಪೂರಕವಾಗಿವೆ ಎಂದರೆ ಇವು ನಮ್ಮ ನರ ನಾಡುಗಳಲ್ಲಿ ಬೆರೆತು ಹೋಗಿವೆ. ನಮ್ಮೆಲ್ಲರನ್ನೂ ಒತ್ತ ನಾಡು ಈ ಸುಂದರ ಕರ್ನಾಟಕ ದೇಶ, ಹಾಗೂ ಹೆತ್ತ ತಾಯಿ ಕನ್ನಡ ಮಾತೆ. ನಮ್ಮ ಕರ್ನಾಟಕವು ದಕ್ಷಿಣ ಭಾರತದ 4 ಪ್ರಮುಖ ರಾಜ್ಯಗಳಲ್ಲಿ ಒಂದು. ಕರ್ನಾಟಕದ ಗತ ವೈಭವವನ್ನು ವರ್ಣಿಸುವ ಹೊರಟರೆ ಪದಗಳೇ ನಿಲ್ಲುವುದು ಗೆಳೆಯರೆ. ಇನ್ನು ಜಗತ್ತಿಗೆ ಸಂಸತ್ತಿನ ಮಾದರಿಯನ್ನು ಕೊಟ್ಟಿರುವುದು ನಮ್ಮ ಹೆಮ್ಮೆಯ ಬಸವಣ್ಣನವರ ಅನುಭವ ಮಂಟಪ. ಅತ್ಯಂತ ಸಂಪದ್ಭರಿತವಾದ ನಮ್ಮ ನಾಡು ಪಶ್ಚಿಮದಲ್ಲಿ ಮಲೆ ಸಹ್ಯಾದ್ರಿ, ದಕ್ಷಿಣದಲ್ಲಿ ನದಿ ಕಾವೇರಿ, ಪೂರ್ವದಲ್ಲಿ ದಕ್ಷಿಣ ಕಾಶಿ ಎಂದೇ ಹೆಸರಾದ ಹಂಪಿ, ಹಾಗೂ ಉತ್ತರದಲ್ಲಿ ಕೃಷ್ಣ ಮತ್ತು ಭೀಮಾ ನದಿಗಳಿಂದ ಆವೃತವಾಗಿದೆ. ಹೀಗೆ ನಮ್ಮ ನಾಡು ಚಂದದ ನಾಡು, ಶ್ರೀಗಂಧದ ಬೀಡು. ಕರ್ನಾಟಕವು ಮೊದಲು ಮೈಸೂರು ಸಂಸ್ಥಾನ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರ ನಿರಂತರ ಹೋರಾಟದ ಫಲವಾಗಿ 1973 ನವೆಂಬರ್ 1 ಕರ್ನಾಟಕ ಏಕೀಕರಣವಾಗಿ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಲಾಯಿತು. ಹಾಗಾಗಿ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ದಿನವೆಂದು ಆಚರಿಸಲಾಗುವುದು. ಇನ್ನು ಕನ್ನಡದ ಬಗ್ಗೆ ಹೇಳಹೊರಟರೆ ಕನ್ನಡವು ದಕ್ಷಿಣ ಭಾರತದ ಮೂಲ ದ್ರಾವಿಡ ಭಾಷೆಗಳಲ್ಲೊಂದು. ಕನ್ನಡವೇ ನಮ್ಮ ಆಡುಭಾಷೆ ಹಾಗೂ ಆಡಳಿತ ಭಾಷೆಯೂ ಹೌದು. ಯಾವ ನಾಡು ನುಡಿ ಸಂಸ್ಕೃತಿಯಲ್ಲೂ ಕಾಣದ ಇರದ ವಿಶಾಲ ಹೃದಯ ನಮ್ಮ ಕನ್ನಡ ಮಾತೆಯಲ್ಲಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಕನ್ನಡ ಶಬ್ದಕೋಶ ಒಂದೇ ಎಂದು ಉಪಲಬ್ಧವಿರುವ ವಿದೇಶಿ ವ್ಯಕ್ತಿ ಕೀಡಲ್ಲಿರುವ ಬರೆದ ನಿಘಂಟು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ನಾಡಿನ ಹೆಮ್ಮೆ, ಸರ್ವಶ್ರೇಷ್ಠ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು. ಇನ್ನು ಕನ್ನಡ ಸಾರಸ್ವತ ಲೋಕದ ದಿಗ್ಗಜರು, ದಾಸರು, ಶರಣರು, ಚಿಂತಕರು ಇವರೆಲ್ಲರೂ ಸಹ ಕನ್ನಡ ಜ್ಞಾನ ಸರಸ್ವತಿಯನ್ನು ಸಾಕ್ಷಾತ್ಕರಿಸಿಕೊಂಡು ತನು ತುಂಬಿ ಅರ್ಥ ಗರ್ಭಿತ ಪದಗಳನ್ನು ಹೆಕ್ಕಿ ಹೆಕ್ಕಿ ಬರೆದಿರುವ ಶೃಂಗಾರ ಕಾವ್ಯಗಳು, ರಸಗವನಗಳು, ಗದ್ಯ ಪದ್ಯಗಳು, ಕತೆ ಕಾದಂಬರಿಗಳು ಓದುಗರಿಗೆ ಎಂಥ ರಸ ದೌತನ ನೀಡುತ್ತದೆ ಇಲ್ಲವೇ? ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂದರೆ ಕನ್ನಡಮ್ಮನ ಮುಡಿಗೇರಿದ 8 ಜ್ಞಾನಪೀಠ ಪ್ರಶಸ್ತಿಗಳು, ರಾಷ್ಟ್ರಕವಿ ಕುವೆಂಪು ಅವರಿಗೆ ಸಂದ ಗೌರವ ಸನ್ಮಾನಗಳು ನಮ್ಮ ದೇಶದ ಇನ್ನಾವ ಕವಿಗಳಿಗೂ ದೊರೆತಿಲ್ಲ. ಹೀಗೆ ಕನ್ನಡದ ಕಂಪು ಕವಿ ದಿಗ್ಗಜರಿಂದ ಎಲ್ಲೆಲ್ಲಿಯೂ ಪಸರಿಸಿದೆ. ನಡುನಾಡೇ ಇರಲಿ, ಗಡಿನಾಡೇ ಇರಲಿ, ಕನ್ನಡದ ಕಳೆ ಯಾಕೆ ಚೇವು? ನರ ನರವನ್ನೆಲ್ಲ ಹುರಿಗೊಳಿಸಿ ಹೊಸೆದು ಚೇವು ಕನ್ನಡದ ದೀಪ. ಇದರರ್ಥದಂತೆ ನಮ್ಮ ಕನ್ನಡವು ಗಡಿ ಪ್ರದೇಶಗಳಾದ ಮಹಾರಾಷ್ಟ್ರದ ಸೊಲ್ಲಾಪುರ, ಆಂಧ್ರದ ಅನಂತಪುರ, ಪಾವಗಡ, ಕೇರಳದ ಕಾಸರಗೋಡು ಎಲ್ಲೆಲ್ಲಿಯೂ ಅಕ್ಷರ ಬ್ರಹ್ಮನ ರೂಪದಲ್ಲಿ ಇಂದಿಗೂ ಜೀವಂತವಾಗಿದೆ. ಕನ್ನಡದ ಕವಿರತ್ನಗಳಾದ ಪಂಪ, ರನ್ನ, ಪೊನ್ನ ಇವರೆಲ್ಲರೂ ಅವಿಸ್ಮರಣೀಯರು. ನರಕಕ್ಕಿಳಿಸಿ ನಾಲಿಗೆ ಸೀಳಿಸಿ ಬಾಯಿ ಒಲಿಸಾಕಿದ್ರೂನೆ ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನ ನೀ ಕಾಣೆ, ಜಿಬಿ ರಾಜರತ್ನಂ ಅವರ ಈ ಕವನವನ್ನು ನೆನಪಿಸಿಕೊಳ್ತಾ ಕನ್ನಡದ ಅಸ್ಮಿತೆಯನ್ನು ಉಳಿಸಲು ಪಂಪ ಕಟ್ಟಿ ನಿಲ್ಲಬೇಕಾದ ಅನಿವಾರ್ಯತೆ ಇಂದು ನಮ್ಮ ಮುಂದಿದೆ. ಮತ್ತೊಮ್ಮೆ ಕುವೆಂಪುರವರ ಸ್ಮರಣೆಯೊಂದಿಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಅಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆದೇಯಾದರೆ ಅಯ್ಯೋ ಮರೆದಂತೆ ನನ್ನ ಎಂದು ನಮ್ಮ ಹೆಮ್ಮೆಯ ಕರ್ನಾಟಕ ಮತ್ತು ಕನ್ನಡವನ್ನು ಇನ್ನಷ್ಟು ಮುಗಿಲೆತ್ತರಕ್ಕೆ ಕೊಂಡೊಯ್ಯುವತ್ತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಸರಿ ಕನ್ನಡಂ ಗೆಲ್ಲಿ, ಸರಿ ಕನ್ನಡಂ ಮಾಡಲಿ. ಜೈ ಕರ್ನಾಟಕ.